ಈ ವಿಡಿಯೋ ಓಪನ್ ಮಾಡಿದಂತ ಸಮಸ್ತ ವೀಕ್ಷಕರಿಗೆ ಈ ಟಿವಿ ಬಡ್ತಿ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಈ ವಿಡಿಯೋ ತುಂಬಾ ಉಪಯುಕ್ತವಾಗಿದೆ ಕೊನೆಯವರೆಗೂ ತಪ್ಪದೆ ಈ ವಿಡಿಯೋವನ್ನು ವೀಕ್ಷಿಸಿರಿ ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ಸ್ನೇಹಿತರೆ ನಾನು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಅಂದರೆ ಧನಾತ್ಮಕ ಚಿಂತನೆ ಮತ್ತು ಅದರಿಂದ ವಿದ್ಯಾರ್ಥಿ ಬಳಗಕ್ಕೆ ನಮ್ಮೆಲ್ಲ ಸ್ನೇಹಿತರಿಗೆ ಆಗುವಂತ ಲಾಭಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊಟ್ಟ ಮೊದಲನೇ ಕ್ವೆಶ್ಚನ್ ನಮ್ಮ ತಲೆಯೊಳಗೆ ಬರೋದೇನು ಅಂತಂದರೆ ಈ ಪಾಸಿಟಿವ್ ಥಿಂಕಿಂಗ್ ಅಂದರೆ ಏನು ಧನಾತ್ಮಕ ಚಿಂತನೆ ಅಂದರೆ ಏನು ಅನ್ನುವಂಥ ಪ್ರಶ್ನೆ ಬರ್ತದೆ ನೋಡಿ ನಕಾರಾತ್ಮಕ ಸನ್ನಿವೇಶಗಳನ್ನು ಅಥವಾ ವಿಷಯಗಳನ್ನು ನಾವು ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡುವ ಒಂದು ಅಭ್ಯಾಸಕ್ಕೆ ನಾವು ಧನಾತ್ಮಕ ಚಿಂತನೆ ಅಥವಾ ಪಾಸಿಟಿವ್ ಥಿಂಕಿಂಗ್ ಅನ್ನುತ್ತೇವೆ ಅಥವಾ ಇನ್ನೂ ಸುಲಭವಾಗಿ ಹೇಳಬೇಕು ಅಂತಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವ ಕುರಿತು ಮಾಡುವ ಚಿಂತನೆಯನ್ನು ನಾವು ಧನಾತ್ಮಕ ಚಿಂತನೆ ಅನ್ನುತ್ತೇವೆ ಅಥವಾ ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಾವು ಹೋಗುವ ಕುರಿತು ಮಾಡುವಂಥ ಒಂದು ಚಿಂತನೆಯನ್ನು ನಾವು ಧನಾತ್ಮಕ ಚಿಂತನೆ ಅನ್ನುತ್ತೇವೆ ಅಥವಾ ವೈಫಲ್ಯದಿಂದ ಸಾಫಲ್ಯದ ಕಡೆಗೆ ಹೋಗುವ ಕುರಿತು ನಾವು ದೈನಂದಿನ ಜೀವನದಲ್ಲಿ ಮಾಡುವ ಚಿಂತನೆಯನ್ನು ಧನಾತ್ಮಕ ಚಿಂತನೆ ಅಥವಾ ಪಾಸಿಟಿವ್ ಥಿಂಕಿಂಗ್ ಅನ್ನುತ್ತೇವೆ ಸ್ನೇಹಿತರೆ ಕಡಿಮೆ ಅಂಕಗಳಿಂದ ಹೆಚ್ಚು ಅಂಕಗಳನ್ನು ಗಳಿಸುವ ಕುರಿತು ಮಾಡುವಂಥ ಒಂದು ಚಿಂತನೆಯನ್ನು ಧನಾತ್ಮಕ ಚಿಂತನೆ ಅನ್ನುತ್ತೇವೆ ಇದು ನನ್ನಿಂದ ಅಸಾಧ್ಯ ಇದು ನನ್ನಿಂದ ಆಗದು ಅನ್ನುವುದರಿಂದ ಇದು ಖಂಡಿತ ನನ್ನಿಂದ ಸಾಧ್ಯ ನಾನು ಮಾಡಬಲ್ಲೆ ಐ ಕ್ಯಾನ್ ಡೂ ಇಟ್ ಅನ್ನುವುದರ ಕುರಿತು ಮಾಡುವ ಚಿಂತನೆಯನ್ನು ನಾವು ಧನಾತ್ಮಕ ಚಿಂತನೆ ಅನ್ನುತ್ತೇವೆ ಅಥವಾ ನೀವು ಹೀಗೂ ಹೇಳಬಹುದು ನಾನೂ ಒಳ್ಳೆಯವನು ಅದರಂತೆ ನನ್ನೊಂದಿಗೆ ಇರುವಂಥ ಇತರರೂ ಕೂಡ ಒಳ್ಳೆಯವರು ಅನ್ನುವ ಭಾವನೆಯನ್ನು ಅಥವಾ ಮನಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಒಂದು ಆಲೋಚನೆಯನ್ನು ನಾವು ಧನಾತ್ಮಕ ಚಿಂತನೆ ಅನ್ನುತ್ತೇವೆ ಹಾಗಾದರೆ ಈ ಧನಾತ್ಮಕ ಚಿಂತನೆಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ವೃತ್ತಿ ಜೀವನದಲ್ಲಿ ನಾವು ಬೆಳೆಸಿಕೊಳ್ಳೋದರಿಂದ ಆಗುವಂಥ ಲಾಭಗಳೇನು ಅನ್ನುವಂಥ ಪ್ರಶ್ನೆ ಬರ್ತದೆ ಸ್ನೇಹಿತರೆ ನಾವು ಧನಾತ್ಮಕ ಚಿಂತನೆಯನ್ನು ಬೆಳೆಸಿಕೊಳ್ಳೋದರಿಂದ ಮೊಟ್ಟ ಮೊದಲನೆಯದಾಗಿ ನಮ್ಮ ಮನಸ್ಸು ಉಲ್ಲಾಸಿತವಾಗಿರ್ತದೆ ಮನಸ್ಸು ಚುರುಕಾಗಿರ್ತದೆ ಮನಸ್ಸು ಕ್ರಿಯಾಶೀಲವಾಗಿರ್ತದೆ ಹೌದಾ ಮತ್ತು ನಾವು ಧನಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳೋದರಿಂದ ಅಥವಾ ಧನಾತ್ಮಕ ಚಿಂತನೆಗಳು ನಮ್ಮಲ್ಲಿ ಇದ್ದರೆ ನಮ್ಮ ನೋಡಿ ನಮ್ಮಿಂದ ಆಗುವಂಥ ಕಾರ್ಯಗಳು ಯಾವಾಗಲೂ ಸಕಾರಾತ್ಮಕವಾಗಿರ್ತವೆ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯವೂ ಚೆನ್ನಾಗಿರ್ತದೆ ಮಾನಸಿಕ ಆರೋಗ್ಯದ ಜೊತೆಗೆ ದೈಹಿಕ ಆರೋಗ್ಯವೂ ಕೂಡ ಚೆನ್ನಾಗಿರ್ತದೆ ನೀವೆಲ್ಲ ಕೇಳಿದಿರಿ ಸೌಂಡ್ ಮೈಂಡ್ ಲೈಸ್ ಇನ್ ಸೌಂಡ್ ಬಾಡಿ ಅಂದರೆ ಸದೃಢ ಶರೀರದಲ್ಲಿ ಸದೃಢ ಮನಸ್ಸು ಬರಬೇಕು ಅಂತಂದರೆ ನಾವು ಯಾವಾಗಲೂ ಬದುಕನ್ನು ಪಾಸಿಟಿವ್ ಔಟ್ಲುಕ್ ಅಂದರೆ ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡಬೇಕು ಯಾವಾಗ ನಾವು ಬದುಕನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡ್ತೀವಿ ಆವಾಗ ಸಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಬರ್ತವೆ ಸಕಾರಾತ್ಮಕ ಭಾವನೆಗಳು ಬಂದರೆ ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳು ಬರ್ತವೆ ಸಕಾರಾತ್ಮಕ ಆಲೋಚನೆಗಳಿಂದ ಆಗುವಂಥ ಕಾರ್ಯಗಳೆಲ್ಲ ಪಾಸಿಟಿವ್ ಆಗಿರ್ತವೆ ಯಾವಾಗ ನಾವು ಪಾಸಿಟಿವ್ ಆ್ಯಕ್ಷನ್ಸ್ಗಳಲ್ಲಿ ಇನ್ವಾಲ್ವ್ ಆಗ್ತೀವಿ ನಮ್ಮಿಂದ ಸಕಾರಾತ್ಮಕ ಕಾರ್ಯಗಳು ಕಾರ್ಯರೂಪಕ್ಕೆ ಬರ್ತವೆ ನಮಗೆ ಸಕಾರಾತ್ಮಕವಾದಂಥ ಹೆಸರು ಕೂಡ ಲಭಿಸ್ತವೆ ವಿದ್ಯಾರ್ಥಿಗಳೇ ನಾವು ಪಾಸಿಟಿವ್ ಥಿಂಕಿಂಗನ್ನು ಧನಾತ್ಮಕ ಚಿಂತನೆಯನ್ನು ಬೆಳೆಸಿಕೊಂಡಿದ್ದೇ ಆದರೆ ನಮ್ಮ ಪ್ರತಿದಿನದ ಪ್ರತಿ ಕ್ಷಣವನ್ನು ನಮ್ಮ ಜೀವನದ ಶ್ರೇಷ್ಠ ಗುರಿಗಳನ್ನು ತಲುಪಲು ಬೇಕಾದ ಅತ್ಯಂತ ಅವಶ್ಯಕ ಚಟುವಟಿಕೆಗಳಲ್ಲೂ ನಾವು ನಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ನಾವು ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳೋದರಿಂದ ಸರ್ ಏನು ಲಾಭ ಆಗ್ತದೆ ಮೊಟ್ಟ ಮೊದಲನೆಯದಾಗಿ ಧನಾತ್ಮಕ ಚಿಂತನೆಯನ್ನು ಹೊಂದುವುದರಿಂದ
ನಮ್ಮಲ್ಲಿ ಆತ್ಮಗೌರವ ಹೆಚ್ಚಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಮನೋಸ್ಥೈರ್ಯ ಹೆಚ್ಚಾಗುತ್ತದೆ. ಜೊತೆಗೆ ನನ್ನಿಂದ ಎಲ್ಲ ಕಾರ್ಯಗಳು ಸಾಧ್ಯ, ಎಲ್ಲ ಸಕಾರಾತ್ಮಕ ಕಾರ್ಯಗಳು ಸಾಧ್ಯ ಅನ್ನುವಂತ ಭಾವ ಮೂಡುತ್ತದೆ. ಜೊತೆಗೆ ನಾನು ಇತರರನ್ನು ಗೌರವಿಸುವ ಮನಸ್ಥಿತಿ ನಿರ್ಮಾಣ ಆಗುತ್ತದೆ. ಐ ಕ್ಯಾನ್ ಡೂ ಇಟ್, ಐ ಆಮ್ ದ ಬೆಸ್ಟ್ ಬಿಕಾಸ್ ಗಾಡ್ ಈಸ್ ದೇರ್ ವಿತ್ ಮೀ ಅನ್ನುವ ಭಾವ ಮೂಡುತ್ತದೆ. ಐ ಕ್ಯಾನ್ ಡೂ ಇಟ್ ಅಂದರೆ ನಾನು ಇದನ್ನು ಮಾಡಬಲ್ಲೆ. ಯಾಕೆ? ಐ ಆಮ್ ದ ಬೆಸ್ಟ್, ನಾನು ಅತ್ಯಂತ ಉತ್ತಮವಾದಂಥ ವಿದ್ಯಾರ್ಥಿ ಇದ್ದೇನೆ, ನಾನು ಅತ್ಯುತ್ತಮ ವ್ಯಕ್ತಿಯಾಗಿದ್ದೇನೆ, ನನ್ನಲ್ಲಿ ಅತ್ಯಂತ ಅತ್ಯುತ್ತಮವಾದಂಥ ವ್ಯಕ್ತಿತ್ವ ನಿರ್ಮಾಣ ಆಗಿದೆ. ಕಾರಣ ಗಾಡ್ ಈಸ್ ದೇರ್ ವಿತ್ ಮೀ, ದೇವರು ನನ್ನೊಂದಿಗಿದ್ದಾನೆ. ಆದ್ದರಿಂದ ನನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬ ಮನಸ್ಥೈರ್ಯ, ಮನೋಧೈರ್ಯ, ಮನಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗ್ತದೆ. ವಿದ್ಯಾರ್ಥಿಗಳೇ, ನಮ್ಮ ದೈನಂದಿನ ಜೀವನದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟೋ ಬಾರಿ ಹೊಸ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸಿ ನಾವು ವಿಫಲರಾಗ್ತೇವೆ. ಎಷ್ಟೋ ಬಾರಿ ನಾವು ಪರೀಕ್ಷೆಗಳಲ್ಲಿಯೂ ಕೂಡ ವಿಫಲರಾಗ್ತೇವೆ, ಅನುತ್ತೀರ್ಣರಾಗ್ತೇವೆ. ಗೊತ್ತಿರಲಿ, ಓಡುವವನು ಎಡವಬಹುದು, ಆದರೆ ಕುಳಿತವನು ನಿಂತವನು ಎಡವಬಹುದೇ? ಓನ್ಲಿ ಅ ಪರ್ಸನ್ ಹೂ ವಿಲ್ ಪುಟ್ ಇನ್ ಎಫರ್ಟ್ ಮೇ ಕಮ್ ಅಕ್ರಾಸ್ ಫೇಲ್ಯೂರ್ಸ್ ಇನ್ ಲೈಫ್, ಬಟ್ ನಾಟ್ ಅ ಸಿಟ್ಟಿಂಗ್ ಪರ್ಸನ್. ಗೊತ್ತಿರಬೇಕು, ಪ್ರಯತ್ನವಾದಿ ಸೋಲನ್ನು ಅನುಭವಿಸ್ಬೋದು, ಎಡರು ತೊಡರುಗಳನ್ನು ಅನುಭವಿಸ್ಬೋದು, ಆದರೆ ಪ್ರಯತ್ನವನ್ನೇ ಮಾಡದಂಥ ವ್ಯಕ್ತಿ ಎಂದು ಸಾಧನೆಯನ್ನು ಸಾಧಿಸಲಾರ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಇವೆಲ್ಲ ವಿದ್ಯಾರ್ಥಿಗಳೇ, ನಮ್ಮ ಸಾಧನೆಯ ಹಾದಿಯಲ್ಲಿ ವೈಫಲ್ಯಗಳು ಅತ್ಯಂತ ಸಹಜ ಅನ್ನುವಂಥದ್ದನ್ನು ಅರಿತುಕೊಂಡು ನಾವು ನಮ್ಮ ಪ್ರಯತ್ನದಲ್ಲಿ ತೊಡಗಬೇಕು, ಅಂದುಕೊಂಡದನ್ನು ಸಾಧಿಸಬೇಕು. ವಿದ್ಯಾರ್ಥಿಗಳೇ, ನಾವು ಹಾಗಾದರೆ ಈ ಧನಾತ್ಮಕ ಚಿಂತನೆಗಳನ್ನು, ಪಾಸಿಟಿವ್ ಥಿಂಕಿಂಗ್ಸ್ಗಳನ್ನು ಮೈಗೂಡಿಸ್ಕೊಳ್ಳೋದು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಂದರೆ ಏನು? ನೋಡಿ, ಮೊದಲು ನಮ್ಮನ್ನು ನಾವು ಗೌರವಿಸೋದು, ನಮ್ಮ ಜೊತೆಗಿರುವಂಥ ನಮ್ಮ ಸಹಪಾಠಿಗಳನ್ನು ಗೌರವಿಸೋದು. ಧನಾತ್ಮಕ ಚಿಂತನೆ ಅಂತಂದರೆ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ಆಮೇಲೆ ನಮ್ಮ ಜೊತೆಗಿರುವಂಥ ಸ್ನೇಹಿತರನ್ನು ಗೌರವಿಸಬೇಕು. ನಮಗೆ ವಿದ್ಯೆ ನೀಡಿ, ಬುದ್ಧಿ ಹೇಳಿ, ಸನ್ಮಾರ್ಗದ ಕಡೆಗೆ ನಮ್ಮನ್ನು ಒಯ್ಯುತ್ತಿರುವ ಗುರುಗಳನ್ನು ಮತ್ತು ನಮ್ಮನ್ನೆಲ್ಲ ಹೊತ್ತು ಹೆತ್ತು ಯಾವತ್ತೂ ನಮ್ಮ ಲೇಸನ್ನೇ ಬಯಸುವಂಥ ತಂದೆ ತಾಯಿಗಳನ್ನು ಗೌರವಿಸೋದು, ಅವರನ್ನು ಪೂಜ್ಯ ಭಾವದಿಂದ ಕಾಣೋದು, ಇದು ಪಾಸಿಟಿವ್ ಥಿಂಕಿಂಗ್, ಧನಾತ್ಮಕ ಚಿಂತನೆ. ನೋಡಿ ಮಕ್ಕಳೇ, ಪ್ರಪಂಚದಲ್ಲಿ ನಾವೆಲ್ಲ ಓಡಾಡುತ್ತಿರುವ, ನಡೆದಾಡುತ್ತಿರುವ ನೆಲ ಒಂದೇ, ನಾವು ಉಸಿರಾಡುತ್ತಿರುವ ಶರೀರ ಕೂಡ ಒಂದೇ, ಸೇವಿಸೋ ಗಾಳಿ ಕೂಡ ಒಂದೇ. ಪ್ರಪಂಚದಲ್ಲಿ ಓದುವ ಜನಗಳು, ಓದುತ್ತಿರುವ ಪುಸ್ತಕಗಳು ಕೂಡ ಒಂದೇ ಅವ. ಜೊತೆಗೆ ಪ್ರಪಂಚದ ಎಲ್ಲ ಮಕ್ಕಳಿಗೆ, ಎಲ್ಲರಿಗೂ ಕೂಡ ಅವಕಾಶಗಳು ಕೂಡ ಒಂದೇ ಅವ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಅಂದುಕೊಂಡದ್ದನ್ನು ಸಾಧಿಸಲಿಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕು. ಅವಕಾಶಗಳು ಒಬ್ಬರಿಗೆ ಸಾಧ್ಯವಾಗಿರುವ, ಸಾಧ್ಯವಾಗುತ್ತಿರುವ ಎಲ್ಲ ಸಾಧನೆಗಳು ಕೂಡ ನಮಗೂ ಸಾಧ್ಯ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಆ ನಿಟ್ಟಿನಲ್ಲಿ ನಾವು ಅತ್ಯಂತ ಆಸಕ್ತಿ, ದೃಢ ನಿರ್ಧಾರ ಮತ್ತು ನಿರಂತರ ಪರಿಶ್ರಮ, ಅಥವಾ ನೀವು ಕಠಿಣ ಪರಿಶ್ರಮ ಅಂತ ಏನಂತೀರಿ, ಇದನ್ನು ಶ್ರದ್ಧೆ, ಆಸಕ್ತಿ, ಭಕ್ತಿ, ಕಠಿಣ ಪರಿಶ್ರಮಗಳನ್ನು ಮಾಡುತ್ತಾ ನಮ್ಮನ್ನು ನಾವು ಯಶಸ್ಸಿನ ಅತ್ತ ಕರೆದುಕೊಂಡು ಹೋಗುವಂಥ ಚಿಂತನೆಯನ್ನು ನಾವು ಧನಾತ್ಮಕ ಚಿಂತನೆ ಅಂತ ಕರಿತೀವಿ. ಇದು ನಿರಂತರ ಪ್ರಕ್ರಿಯೆ. ವಿದ್ಯಾರ್ಥಿಗಳೇ ನೋಡಿ, ಧನಾತ್ಮಕ ಚಿಂತನೆಯನ್ನು ಹೊಂದಿರುವ ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿ ದೇಶೆಯಲ್ಲಿ ಅಷ್ಟೇ ಅಲ್ಲದೆ ತಮ್ಮ ನಿತ್ಯ ಜೀವನದಲ್ಲಿಯೂ ಕೂಡ ಕೆಲವು ಜವಾಬ್ದಾರಿಗಳನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಪಡ್ಕೊತಾರೆ. ಅವರು ತಮ್ಮ ದೈನಂದಿನ ಜೀವನದಲ್ಲಿ ಎಷ್ಟೋ ಬಾರಿ ತಮ್ಮಷ್ಟಕ್ಕೆ ತಾವೇ ಕೆಲವು ಪ್ರಶ್ನೆಗಳನ್ನು ಕೇಳಿಕೊಂಡು
ತಮ್ಮನ್ನು ತಾವೇ ತಿದ್ದಿಕೊಂಡು ಯಶಸ್ಸಿನತ್ತ ಸಾಧನೆಯ ಹಾದಿಯಲ್ಲಿ ತಾವು ಸಾಗುತ್ತಾರೆ. ಉದಾಹರಣೆಗೆ ವಿದ್ಯಾರ್ಥಿಗಳು ಪದೇ ಪದೇ ಕೇಳಿಕೊಳ್ಳುವಂಥ ಪ್ರಶ್ನೆಗಳು, ನಾನು ಇಲ್ಲಿ ಏಕೆ ಬಂದಿದ್ದೇನೆ, ನಾನು ಇಲ್ಲಿ ಏನು ಮಾಡುತ್ತಿದ್ದೇನೆ, ನಾನು ಇಲ್ಲಿ ಏನು ಮಾಡಬೇಕು, ಈ ಮೂರು ಪ್ರಶ್ನೆಗಳು ಗೋಲ್ಡನ್ ಕ್ವೆಶ್ಚನ್ಸ್. ವೈ ಹವ್ ಐ ಕಮ್ ಹಿಯರ್, ವಾಟ್ ಅಮ್ ಐ ಡೂಯಿಂಗ್ ಹಿಯರ್, ವಾಟ್ ಶುಡ್ ಐ ಡೂ ಹಿಯರ್. ಈ ಪ್ರಶ್ನೆಗಳನ್ನು ನಮ್ಮಷ್ಟಕ್ಕೆ ನಾವೇ ಕೇಳಿಕೊಂಡು ಉತ್ತರಗಳನ್ನು ನಾವು ಪಡ್ಕೊಂಡೇ ಆದರೆ ನಮ್ಮ ಜೀವನ ಯಾವಾಗಲೂ ಸರಿಯಾದ ಟ್ರ್ಯಾಕ್ನಲ್ಲಿರ್ತದೆ, ಸನ್ಮಾರ್ಗದಲ್ಲಿರ್ತದೆ, ಸಾಧನೆಯ ಹಾದಿಯಲ್ಲಿರ್ತದೆ. ನಮ್ಮ ಮನಸ್ಸು ಯಾವಾಗೂ ಡೇವಿಯೇಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಗಿರಬೇಕು ವಿದ್ಯಾರ್ಥಿಗಳೇ. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ, ನಮ್ಮ ಜೀವನದಲ್ಲಿ ನಾವು ಯಾರೂ ಮರಿಲಾರದಂಥ ಒಂದು ಸ್ಪಷ್ಟ ಮಾತು ಏನು ಅಂತಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಎಂದು ಕನಸಿನಲ್ಲಿಯೂ ಸಹಿತ ನಾನೊಬ್ಬ ದಡ್ಡ, ನನ್ನಿಂದ ಈ ಸಾಧನೆ ಅಸಾಧ್ಯ ಎಂದು ಎಂದೂ ಚಿಂತಿಸಬಾರದು, ಎಂದೂ ಅಂದುಕೊಳ್ಳಬಾರದು. ಬದಲಾಗಿ ನಾನೊಬ್ಬ ಅತ್ಯುತ್ತಮ ವಿದ್ಯಾರ್ಥಿ, ನನ್ನಿಂದ ಎಲ್ಲವೂ ಸಾಧ್ಯ, ಎಲ್ಲರಿಗಿರುವ ಅವಕಾಶಗಳು ನನಗೂ ಇವೆ, ನಾನು ಸಕಾರಾತ್ಮಕ ಮನೋಭಾವನೆಯನ್ನು ಬೆಳೆಸಿಕೊಂಡು ನಿರಂತರ ಪ್ರಯತ್ನದಲ್ಲಿ ತೊಡಗಿದ್ದೇ ಆದರೆ ನಾನು ಕೂಡ ನಾನು ಅಂದುಕೊಂಡಂಥ ಗುರಿಯನ್ನು ಮುಟ್ಲಿಕ್ಕೆ ಖಂಡಿತ ಸಾಧ್ಯ. ನಮ್ಮ ಮನೆಗೆ ನಾನು ಬೆಳಕಾಗಲಿಕ್ಕೆ ಸಾಧ್ಯ, ನನ್ನ ಜೀವನದಲ್ಲಿ ನಾನು ಒಬ್ಬ ಒಳ್ಳೆಯ ಸಾಧಕನಾಗಲು ಸಾಧ್ಯ ಅನ್ನುವಂಥ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ಇದಕ್ಕೆ ಆಧಾರ, ನಮ್ಮ ಸಾಧನೆಯನ್ನು ನಾವು ಸಾಧಿಸಲಿಕ್ಕೆ ಅನೇಕ ಜನ ಆಧಾರವಾಗಿರ್ತಾರೆ. ಉದಾಹರಣೆಗೆ ನಮ್ಮ ಪಾಲಕರು, ನಮ್ಮ ಶಿಕ್ಷಕರು, ನಮ್ಮ ಸ್ನೇಹಿತರು ಮತ್ತು ಪ್ರಪಂಚವನ್ನೇ ಸೃಷ್ಟಿಸಿದಂಥ ಪರಮಾತ್ಮ, ಇವರೆಲ್ಲರೂ ಸದಾ ನಮ್ಮೊಂದಿಗಿದ್ದಾರೆ ಅನ್ನುವಂಥ ಮನೋಭಾವನೆಯನ್ನು ತಳೆದು ತಿಳಿದುಕೊಂಡು ಅರಿತುಕೊಂಡು ಮುಂದೆ ಸಾಧನೆಯ ಹಾದಿಯಲ್ಲಿ ಹೋಗಬೇಕು, ಅಂದುಕೊಂಡದ್ದನ್ನು ಸಾಧಿಸಬೇಕು. ಕೊನೆಯ ಒಂದು ಮಾತು, ನೀವು ಪ್ರಪಂಚದ ಯಾವುದೇ ದೇಶದ ಯಾವುದೇ ಒಂದು ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡು ನೀವು ಸುತ್ತಮುತ್ತ ನೋಡಿದರೆ ಎಷ್ಟೋ ಅಭಿವೃದ್ಧಿ ಕಾರ್ಯಗಳು ಕಾಣಿಸ್ತವೆ. ಪ್ರತಿಯೊಂದು ಅಭಿವೃದ್ಧಿ ಕಾರ್ಯ ಈ ಪ್ರಪಂಚದಲ್ಲಿ ಏನು ಕಾಣಿಸ್ತದೆ ಅದು ಧನಾತ್ಮಕ ಚಿಂತನೆಯ ಪ್ರತಿಫಲ ಅಂತ ಹೇಳ್ಬೋದು. ಆದ್ದರಿಂದ ನಾವು ಯಾವಾಗಲೂ ನೋಡುವ ದೃಷ್ಟಿ ಸಕಾರಾತ್ಮಕವಾಗಿರಬೇಕು, ಭಾವನೆಗಳು ಸಕಾರಾತ್ಮಕವಾಗಿರಬೇಕು, ಆಲೋಚನೆಗಳು ಸಕಾರಾತ್ಮಕವಾಗಿರಬೇಕು. ನಾವು ಸಕಾರಾತ್ಮಕವಾದಂಥ ಕಾರ್ಯಗಳಲ್ಲೇ ನಿರಂತರವಾಗಿ ತೊಡಗಬೇಕು. ನಮ್ಮ ಬದುಕು ಉಜ್ವಲವಾಗ್ತದೆ, ಸುಂದರವಾಗ್ತದೆ, ಅತ್ಯಂತ ಯಶಸ್ವಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಕಾಣ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.